ಎಸ್ ಮುಂದಕ್ಕೆ ಹೋಗೋಣ. ಮುಂದಿನ ಸುದ್ದಿ, ಸಂಸತ್ನ ಎರಡು ಸದನದಲ್ಲಿ ಇವತ್ತು ಕೂಡ ಗದ್ದಲ ಜೋರಾಯಿತು ಅದಾನಿ ಗ್ರೂಪ್ ಬಗ್ಗೆ. ಅದಾನಿ ಗ್ರೂಪ್ ವಿರುದ್ಧ ಇಂಡನ್ಬರ್ಗ್ ರಿಸರ್ಚ್ ವರದಿ ಪ್ರಕಟವಾಗಿರುವ ವಿಚಾರ ಇಟ್ಕೊಂಡು ವಿಪಕ್ಷಗಳು ಸಂಸತ್ನಲ್ಲಿ ಜೋರು ಪ್ರತಿಭಟನೆ ಮಾಡಿ ಅದಾನಿ ಕಂಪನಿಗಳ ವಿರುದ್ಧ ತನಿಖೆ ಆದೇಶ ಕೊಡಬೇಕೆಂದು ಕಾಂಗ್ರೆಸ್ ಮತ್ತಿತರ ವಿಪಕ್ಷಗಳು ಒತ್ತಾಯವನ್ನು ಮುಂದುವರೆಸಿದ್ವು. ಅದಾನಿ ಗ್ರೂಪ್ ವಿರುದ್ಧ ಅಮೆರಿಕ ಮೂಲದ ಸಂಶೋಧನಾ ಸಂಸ್ಥೆ ಹಿಂಡನ್ಬರ್ಗ್ ಮಾಡಿರುವ ಆರೋಪದ ಬಗ್ಗೆ ಜಂಟಿ ಸದನ ಸಮಿತಿ ತನಿಖೆಗೆ ಒತ್ತಾಯಿಸಿ ಪ್ರತಿಪಕ್ಷಗಳು ಶತಮಾನದ ಅತಿ ದೊಡ್ಡ ಭ್ರಷ್ಟಾಚಾರ ಇದು ಅಂತ ಆರೋಪಿಸಿದ್ವು ಸಂಸತ್ನಲ್ಲಿ. ಒಂದು ವೇಳೆ ಅದಾನಿ ವಿರುದ್ಧ ತನಿಖೆಗೆ ಸರ್ಕಾರ ಒಪ್ಪದಿದ್ದರೆ ಎರಡೂ ಸದನಗಳಲ್ಲಿ ವಿಪಕ್ಷಗಳ ಸದಸ್ಯರು ಪ್ರತಿಭಟನೆಗಳನ್ನು ಮಾಡಲಾಗುತ್ತೋ ಅಂತ ತೀರ್ಮಾನಿಸಲಾಗಿತ್ತು. ಅದರಂತೆಯೇ ವಿಪಕ್ಷಗಳ ವಿವಿಧ ಸದಸ್ಯರು ವಿಚಾರದ ಬಗ್ಗೆ ಚರ್ಚೆಗೆ ಮನವಿಗಳನ್ನು ಮಾಡಿದರಾದರೂ ಸ್ಪೀಕರ್ ಪುರಸ್ಕಾರ ನೀಡಲಿಲ್ಲ. ಹೀಗಾಗಿ ಮಧ್ಯಾಹ್ನದವರೆಗೂ ಕೂಡ ಮುಂದೂಡಲಾಗಿತ್ತು. ಆ ನಂತರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಎಲ್ಲಾ ವಿಪಕ್ಷದ ಸಾಕಷ್ಟು ನಾಯಕರುಗಳು ಸೇರ್ಕೊಂಡು ಒಂದು ಮೀಟಿಂಗ್ ಅನ್ನು ಮಾಡಿದ್ರು. ಒಟ್ಟಲ್ಲಿ ದೇಶವನ್ನ ಅಲ್ಲಾಡಿಸ್ತಾ ಇದೆ ಅದಾನಿ ಗ್ರೂಪ್ನಲ್ಲಿ ಆಗಿರುವಂತಹ ಭ್ರಷ್ಟಾಚಾರ. ಭ್ರಷ್ಟಾಚಾರ ಅನ್ನೋಕ್ಕಿಂತ ಹೆಚ್ಚಾಗಿ ಶೇರ್ ಮೋಸ, ಮೋಸ ಭಾರತೀಯರಿಗೆ ಮೋಸ. ಇದನ್ನು ಕೂಡ ರಾಷ್ಟ್ರೀಯತೆ ಅಂದ್ರೆ ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ. ಹೌದು, ಇದು ಕೂಡ ರಾಷ್ಟ್ರೀಯತೆ ಅಂದ್ರೆ ಒಪ್ಪಕ್ಕೆ ಸಾಧ್ಯ ಇಲ್ಲ. ಇವತ್ತು 100 ರೂಪಾಯಿ ಇದ್ದ ಶೇರು 50 ರೂಪಾಯಿ ಬಂದಿದೆ, ನಿಂತ್ಕೊಂಡಿದೆ. ಹೌದು, ಅಂದ್ರೆ 1 ಲಕ್ಷ ನೀವು 1 ಲಕ್ಷ ಹೂಡಿಕೆ ಮಾಡಿದ್ರೆ ನಿಮ್ದೀಗ 1 ಲಕ್ಷ ಕರಗಿ 45,000-60,000 ಬಂದಿದೆ. ಹೌದು, ದುರಂತ ಅಂದ್ರೆ LIC ಶೇರ್ಗಳು, ಆಮೇಲೆ SBI ಶೇರ್ಸ್ ಕೂಡ ತುಂಬಾ ಪಾತಾಳಕ್ಕೆ ಇಳಿತಾ ಇದಾವೆ. ಯಾಕಂದ್ರೆ ಅವ್ರು ಇನ್ವೆಸ್ಟ್ ಮಾಡಿದ್ರು. LIC ಬಿಡಿ, LIC ಅಷ್ಟು ದೊಡ್ಡ ಅಷ್ಟು ಈಸಿಯಾಗಿ ಮುಳುಗ್ಸೋಕ್ಕಾಗಲ್ಲ. LIC ಬ್ಲೇಮ್ ಮಾಡೋಕ್ಕಾಗಲ್ಲ. LIC ಒಟ್ಟು ಬಂಡವಾಳ 41 ಲಕ್ಷ ಕೋಟಿ ಇದೆ. ಅವ್ರು ಹೂಡಿಕೆ ಮಾಡಿದ್ದು 18,000 ಕೋಟಿ ಮಾತ್ರ ಅಷ್ಟೇ ಅದಾನಿ ಕಂಪ್ನಿಯಲ್ಲಿ. ಬಟ್ ಇಟ್ಸ್ ಎ ಹ್ಯೂಜ್ ಅಮೌಂಟ್. ಎಷ್ಟರ ಮಟ್ಟಿಗೆ ಅಂದರೆ ಅದಾನಿ ಶೇರ್ಸ್ ಅಂದರೆ ಅದಾನಿ ಗ್ರೂಪ್ನ ಶೇರ್ಸನ್ನು ಈಗ ರದ್ದು ಮಾಡಲಾಗಿದೆ ಮಾರಾಟವನ್ನು. ಅಂದರೆ ಅಷ್ಟು ಪಾತಾಳಕ್ಕೆ ಹೋಗ್ತಾ ಇದೆ, ಏನು ಮಾತ್ರ ಚೇತರಿಕೆ ಆಗ್ತಾ ಇಲ್ಲ. ದಿನಕ್ಕೆ 20% ಡೌನ್ ಆಗ್ತಿದೆ ಅಂದರೆ ಸಾಮ್ರಾಜ್ಯ ಪತನ ಅಂತ ಲೆಕ್ಕ. ಹೌದು, ಅಂದರೆ ಇಡೀ ಸಾಲದ ಮೇಲೆ ಅದಾನಿ ಗ್ರೂಪ್ ಇಷ್ಟು ಕೋಟಿ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ರು ಅಂತ. ಬರೀ ಸಾಲ ಅಷ್ಟೇ, ನಾನು ನಿಮ್ಮ ಹತ್ರ 1 ಲಕ್ಷ ಸಾಲ ತಗೊಳ್ಳೋದು, ಇನ್ನೇನು ತಗೊಳ್ಳೋದು, ಇನ್ನೊಬ್ಬರ ಹತ್ರ 1 ಲಕ್ಷ ಸಾಲ ತಗೊಳ್ಳೋದು, ತೋರಿಸೋದು, ನನ್ನ ಇನ್ವೆಸ್ಟ್ ತೋರಿಸ್ತಾ ಇರೋದು, ಇನ್ವೆಸ್ಟ್ ತೋರಿಸಿದಾಗ ಸಾಲ ಕೊಟ್ಟೇ ಕೊಡ್ತಾರೆ. ಬಟ್ 1 ರೂಪಾಯಿ ಇದು ಮೊಬೈಲು, 10,000 ರೂಪಾಯಿ ಮೊಬೈಲ್ ಅಂದರೆ ಅದನ್ನ ಅದ್ರ ಬೆಲೆನ 30,000 ರೂಪಾಯಿ ತೋರಿಸೋದು. ಇಟ್ಸ್ 30,000 ರೂಪಾಯಿ. ಅವಾಗ 10,000 ರೂಪಾಯಿ ಹೋಗಿ ನಿಮ್ಗೆ 30,000 ರೂಪಾಯಿ ಸಾಲ ತಗೊಳ್ಳೋದು, ಅದೇ ಅಮೌಂಟನ್ನು ಮಾರೋದು. ಸೊ ಅದು ಅಂದರೆ ದೂರದ ಬೆಟ್ಟು ನುಣಿಗೆ ಅಂತ ಕೇಳ್ತಲ್ವಾ, ದೊಡ್ಡ ದೊಡ್ಡದಾಗಿ ದೊಡ್ಡದಾಗಿ ಕಾಣಿಸೋದು. ಬಟ್ ಒಳಗೆ ನೋಡಿದಾಗ ಅದರ ಮೌಲ್ಯ ತುಂಬ ಕಡಿಮೆ. ಸೊ ಕಡಿಮೆ ಮೌಲ್ಯಕ್ಕೆ ಒಂದು ಸೈಟ್ 10 ಲಕ್ಷ ಸೈಟ್ಗೆ ನಾವು 30 ಲಕ್ಷ ಕೊಟ್ಟು ತಗೊಂಡ್ರೆ ಏನಾಗುತ್ತೆ ಹೇಳಿ? ಹೌದು, ಲಾಸ್ ಅಲ್ಲ ನಮಗೆ, ನೆಕ್ಸ್ಟ್ ಮಾರಬೇಕಾದ್ರೆ ಆಗಲ್ಲ. ಸೊ ಆ ಥರ ಹಿಂಡನ್ಬರ್ಗ್ ರಿಸರ್ಚ್ ಮಾಡಿದಾಗ ಈ ಒಂದು ಅಂಶ ಬಯಲಾಗಿದೆ. ಹಾಗಾಗಿ ಭಾರತೀಯರಿಗೆ ಮೋಸ ಮಾಡಿದ್ದಾರೆ ಅದಾನಿ ಕಂಪನಿ ಅಂತ. ಸೊ ಒಟ್ಟು 18 ಲಕ್ಷ ಕೋಟಿ ಇವ್ರದ 18 ಲಕ್ಷ ಕೋಟಿ ಉದ್ಯಮ ಇವ್ರದ್ದು. ಇಡೀ ಅದಾನಿ ಕಂಪನಿಯ ಬಂಡವಾಳ ಎಷ್ಟು, ಅವ್ರ ಉದ್ಯಮದ ಎಲ್ಲಿ ಎಷ್ಟು ನಡೆಸ್ತಾ ಇತ್ತು ಅಂದರೆ 18 ಲಕ್ಷ ಕೋಟಿ. ಸೊ ಈಗ ಒಂದೇ ವಾರದಲ್ಲಿ ಆಲ್ಮೋಸ್ಟು 9.5 ಲಕ್ಷ ಕೋಟಿ ನಷ್ಟ ಆಗಿದೆ. 18 ರಲ್ಲಿ 9.5 ಅಂದರೆ ಆಲ್ಮೋಸ್ಟ್ 50% ನಷ್ಟ. ಹೌದು, ಅಂದರೆ ಈ ಅಷ್ಟು ನಷ್ಟ ಆಗಿದೆ. ಇನ್ನು 9 ಲಕ್ಷ ಕೋಟಿ ಇದೆಯಲ್ಲ, ಅದು ಉಳಿದಿರ್ತಕ್ಕಂಥ ಸಾಲವನ್ನು ಕಟ್ಟೋದಕ್ಕೆ ಸಾಕಾಗಲ್ಲ. ಒಂದು ರೀತಿ ಕೊಲ್ಯಾಪ್ ಸಾಮ್ರಾಜ್ಯ ಈ ಕ್ಷಣಕ್ಕೆ. ಹೌದು ಅನ್ನೋದು ಕಾಣಿಸ್ತದೆ. ತನಿಖೆ ಆಗಬೇಕು ಅಂತ. ಹೌದು, ತನಿಖೆ ಆಗಬೇಕು. ಇದು ಈಗಾಗಲೇ ಸಾಕಷ್ಟು ಜನ ಭಾರತವನ್ನು ಬಿಟ್ಟು ಓಡೋಗಿದ್ದಾರೆ. ವಿಜಯ್ ಮಲ್ಯಿಂದ ಹಿಡಿದು ಚೋಕ್ಸಿಯಿಂದ ಹಿಡಿದು ಲಲಿತ್ ಮೋದಿಯಿಂದ ಹಿಡಿದು ಯಾರ ಹೋಗಿದಾರಲ್ಲ, ಆಯ್ತಾ, ಅದ್ರ ಸಾಲಿಗೆ ಇವರು ಸೇರ್ತಾ ಇದ್ದಾರೆ ಅನ್ನೋ ಚರ್ಚೆ ಆಗ್ತಿದೆ. ಅಷ್ಟೇ, ಹೋಗ್ತಾರಲ್ಲ ಗೊತ್ತಿಲ್ಲ. ಅದಕ್ಕೆ ಸ್ಪಷ್ಟನೆ ಕೊಟ್ಟು ಒಂದು ವಿಡಿಯೋನು ಬಿಟ್ಟಿದ್ರು ಅದಾನಿ ಅವರು, ನನ್ನ ಮೇಲೆ ನಂಬಿಕೆ ಇಡಿ ಅದೆಲ್ಲ ಆ ಥರ. ನಾನು ಯಾಕೆ ಏನು ಬಂಡವಾಳ ಸಂಗ್ರಹಕ್ಕೇನು ಬಿಡಬೇಕಾಗಿತ್ತು ಷೇರುಗಳನ್ನ, ಅದು ಬಿಟ್ಟು ಖರೀದಿ ಆದಮೇಲೆ ಕೂಡ ವಾಪಸ್ ತಗೊಂಡ್ರು, ಯಾಕೆ ವಾಪಸ್ ತಗೊಂಡೆ ಅಂತ ಒಂದು ಸ್ಪಷ್ಟನೆ ವಿಡಿಯೋ ಕೊಟ್ಟಿದ್ರು. ಬಟ್ ಜನ ಈಗ ಅದು ನಂಬುವಂಥ ಸ್ಥಿತಿಯಲ್ಲಿ ಇಲ್ಲ. ಹೌದು, ಇಲ್ಲಪ್ಪ ನಮಗೆ ಅದಾನಿ ಮೇಲೆ ನಂಬಿಕೆ ಇದೆ ಅಂದರೆ ನಂಬೋದೇನೋ ಗೊತ್ತಿಲ್ಲ, ನೋಡ್ಬೇಕು ಏನಾಗುತ್ತೆ ಅಂತ.